ಟೀಮ್ ಇಂಡಿಯಾದಲ್ಲಿ ಕನ್ನಡಿಗ ಕೆ ಎಲ್ ರಾಹುಲ್ ಪರಿಸ್ಥಿತಿ ಈಗ ಮಾಡು ಇಲ್ಲವೇ ಮಡಿ ಎನ್ನುವಂತಾಗಿದೆ ಇನ್ಯಾರಿಗೂ ಅವಕಾಶ ಕೊಡುವ ಭರದಲ್ಲಿ ನಮ್ಮ ಕನ್ನಡಿಗನ ಭವಿಷ್ಯವನ್ನೇ ಅಡಕತ್ತರಿಯಲ್ಲಿ ಇರಿಸಲಾಗ್ತಾ ಇದೆ ಅದಕ್ಕೆ ತಕ್ಕಂತೆ ರಾಹುಲ್ ಬ್ಯಾಟ್ ಕೂಡ ಪದೇ ಪದೇ ಕೈ ಕೊಡ್ತಾ ಇದೆ ಒಂದೊಂದು ಮ್ಯಾಚ್ ಶುರುವಾದಾಗಲೆಲ್ಲ ಒಂದೊಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿರುತ್ತೆ ಸದ್ಯ ಬಾಂಗ್ಲಾ ಸರಣಿಯಲ್ಲೂ ಕೂಡ ಅದೇ ಆಗ್ತಾ ಇದೆ ಈ ಎಲ್ಲ ಗೋಜಲುಗಳಿಂದ ಕೆ ಎಲ್ ರಾಹುಲ್ ಹೊರ ಬರಬೇಕು ಅಂದರೆ ಇರೋದು ಒಂದೇ ದಾರಿ ಅದೇನು ಅನ್ನೋದನ್ನು ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ರಾಹುಲ್ ಒಂಥರ ಟೀಮ್ ಇಂಡಿಯಾದಲ್ಲಿ ಎಕ್ಸ್ಪಿರಿಮೆಂಟ್ ಪ್ಲೇಯರ್ ಇದ್ದಂತೆ ಯಾರೇ ಕ್ಯಾಪ್ಟನ್ ಆಗಲಿ ಅಥವಾ ಯಾರೇ ಕೋಚ್ ಆಗಲಿ ಅವರ ಪ್ರಯೋಗ ನಡೆಯೋದೇ ನಮ್ಮ ರಾಹುಲ್ ಮೇಲೆ ಫಸ್ಟ್ ಆರ್ಡರ್ನಲ್ಲಿ ಕಣಕ್ಕಿಳಿ ಅಂದರೂ ಇಳಿದು ಆಡಬೇಕು ಅದು ಬೇಡ ಅಂತ ಮೂರು ನಾಲ್ಕು ಮತ್ತು ಐದನೇ ಕ್ರಮಾಂಕದಲ್ಲೂ ಆಡಿದ್ದಾಯಿತು ಈಗ ಆರು ಏಳು ಅಂತ ರಾಹುಲ್ ರನ್ನ ಕಂಪ್ಲೀಟ್ ಸೈಡ್ ಲೈನ್ ಮಾಡ್ತಿದ್ದಾರೆ ಬಟ್ ಇಲ್ಲಿ ರಾಹುಲ್ ರನ್ನ ಸೈಡ್ ಲೈನ್ ಮಾಡ್ತಿರೋದ್ರ ಹಿಂದಿರೋ ಅಜೆಂಡಾವೇ ಬೇರೆ ಬೇರೆಯವರಿಗೆ ಅವಕಾಶ ಮಾಡಿಕೊಡೋಕ್ಕಾಗಿ ರಾಹುಲ್ ರನ್ನ ಮತ್ತೆ ಮತ್ತೆ ಹಿಂದೆ ತಳುತ್ತಿದ್ದಾರೆ ಮ್ಯಾನೇಜ್ಮೆಂಟ್ನ ಇದೇ ಚಲ್ಲಾಟವೇ ರಾಹುಲ್ ಕರಿಯರ್ಗೆ ದೊಡ್ಡ ಹೊಡೆತ ನೀಡ್ತಿರೋದು ಪದೇ ಪದೇ ಆರ್ಡರ್ ಬದಲಾವಣೆಯಿಂದ ಕೆಎಲ್ ಫೇಲ್ ಯೂರ್ ಎಸ್ ಈಗ ಟೀಮ್ ಇಂಡಿಯಾದಲ್ಲಿ ರೋಹಿತ್ ಶರ್ಮಾ ಅಂದ್ರೆ ಓಪನ್ ಸ್ಲಾಟ್ ಫಿಕ್ಸ್ ವಿರಾಟ್ ಕೊಹ್ಲಿ ಅಂದ್ರೆ ಮೂರನೇ ಕ್ರಮಾಂಕ ಫಿಕ್ಸ್ ಬಟ್ ಇತ್ತೀಚಿನ ಕೆಲ ಮ್ಯಾಚ್ಗಳಲ್ಲಿ ಕೊಹ್ಲಿಗೆ ಬದಲಾವಣೆ ಆಗಿರ್ಬೋದು ಆದ್ರೆ ಕೆ ಎಲ್ ರಾಹುಲ್ ವಿಚಾರದಲ್ಲಿ ಹಂಗಲ್ಲ ಕಂಟಿನ್ಯೂಯಸ್ಲಿ ಕ್ಯಾಪ್ಟನ್ಸಿಯೂ ಕೊಡ್ತಾ ಇಲ್ಲ ವಿಕೆಟ್ ಕೀಪಿಂಗ್ ಜವಾಬ್ದಾರಿನೂ ಕೂಡ ಬಿಡ್ತಾ ಇಲ್ಲ ಹೋಗ್ಲಿ ಬ್ಯಾಟಿಂಗ್ ಆರ್ಡರ್ ಅಂತ ಬಂದರೆ ಅಲ್ಲಿ ಓಪನರ್ ಸ್ಲಾಟ್ನಿಂದ ಹಿಡಿದು ಆಲ್ರೌಂಡರ್ ಖೋಟಾದವರೆಗೂ ಕೂಡ ರಾಹುಲ್ ಪ್ರಯೋಗ ನಡೀತಾನೇ ಇದೆ ಹೀಗಿರುವಾಗ ಸ್ಥಿರ ಪ್ರದರ್ಶನ ಹೇಗೆ ತಾನೇ ಕೊಡೋಕೆ ಸಾಧ್ಯ ಯಾವ ಸ್ಲಾಟ್ನಲ್ಲಿ ಆಡ್ತೇನೆ ಅನ್ನೋ ಐಡಿಯಾನೇ ಇಲ್ಲದೆ ರಾಹುಲ್ ಉತ್ತಮ ಪ್ರದರ್ಶನ ನೀಡೋದಾದ್ರೂ ಹೇಗೆ ಚೆನ್ನೈನಲ್ಲಿ ಬೇಕಂತಲೇ ಇನ್ನಿಂಗ್ಸ್ ಡಿಕ್ಲೇರ್ ಮಾಡಿದ್ರ ಬಾಂಗ್ಲಾದೇಶ ವಿರುದ್ಧದ ಟೆಸ್ಟ್ ಮ್ಯಾಚ್ನಲ್ಲೂ ಕೂಡ ಇದೇ ಆಗಿತ್ತು ಚೆನ್ನೈನಲ್ಲಿ ನಡೀತಾ ಇದ್ದ ಟೆಸ್ಟ್ ಪಂದ್ಯದ ಎರಡನೇ ಇನ್ನಿಂಗ್ಸ್ನಲ್ಲಿ ರಾಹುಲ್ ಚೆನ್ನಾಗಿಯೇ ಬ್ಯಾಟ್ ಬೀಸ್ತಾ ಇದ್ರು ಕನ್ನಡಿಗರು ಕೂಡ ನಮ್ಮ ಹಳೆ ಕಿಯಲ್ಲಿ ನೋಡ್ಬೋದು ಅಂತ ಖುಷಿಯಲ್ಲಿದ್ದರು ಬಟ್ ಅಷ್ಟರಲ್ಲೇ ಇನ್ನಿಂಗ್ಸನ್ನು ಡಿಕ್ಲೇರ್ ಘೋಷಣೆ ಮಾಡಲಾಗಿತ್ತು ಬಟ್ ಇಲ್ಲಿ ಇನ್ನೊಂದು ವಾದ ಕೂಡ ಇದೆ ಬೇಕಂತಲೇ ಡಿಕ್ಲೇರ್ ಮಾಡಿಕೊಂಡ್ರು ಅನ್ನೋದು ಇನ್ನೂ ಎರಡು ದಿನಗಳ ಆಟ ಬಾಕಿ ಇತ್ತು ರಾಹುಲ್ ಏನಾದರೂ ಫಿಫ್ಟಿ ಮಾಡಿಕೊಳ್ಳಿ ಅಂತ ಬಿಟ್ಟಿದ್ದರೆ ತಮಗೆ ಬೇಕಾದವರನ್ನ ತಂಡಕ್ಕೆ ಕರೆಸಿಕೊಳ್ಳೋಕೆ ಸಾಧ್ಯ ಆಗಲ್ಲ ಅಂತ ರಾಹುಲ್ ಆಡೋಕೆ ಅವಕಾಶ ಕೊಡಲಿಲ್ಲ ಅನ್ನೋದು ಕೆಲವರ ವಾದ ಮುಂಬೈಕರ್ಗಳ ಮೇಲೆ ರೋಹಿತ್ಗೆ ಮಮಕಾರ ಟೀಮ್ ಇಂಡಿಯಾದಲ್ಲಿ ಯಾರು ಆಡಬೇಕು ಯಾವ ಸ್ಲಾಟ್ನಲ್ಲಿ ಆಡಬೇಕು ಅನ್ನೋ ಬಗ್ಗೆ ಮ್ಯಾನೇಜ್ಮೆಂಟ್ ಜೊತೆ ನಾಯಕನ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ರೋಹಿತ್ ಶರ್ಮಾಗೆ ಕೆಎಲ್ ರಾಹುಲ್ಗಿಂತ ಮುಂಬೈಕರ್ಗಳ ಮೇಲೆ ಜಾಸ್ತಿ ಒಲವಿದೆ ಅನ್ನೋ ಸುದ್ದಿಯೂ ಇದೆ ಶ್ರೇಯಸ್ ಅಯ್ಯರ್ ಸೂರ್ಯಕುಮಾರ್ ಯಾದವ್ ಶಿವಮ್ ದುಬೆ ಮತ್ತು ಶಾರ್ದುಲ್ ಠಾಕೂರ್ ಮೇಲೆ ರೋಹಿತ್ಗೆ ಜಾಸ್ತಿ ವಾಮಕಾರ ಈ ಪೈಕಿ ಶ್ರೇಯಸ್ ಅಯ್ಯರ್ ಈಗಾಗಲೇ ಟೆಸ್ಟ್ ತಂಡದಿಂದ ಹೊರಬಿದ್ದಿದ್ದಾರೆ ಅವರನ್ನ ಆದಷ್ಟು ಬೇಗ ತಂಡದೊಳಗೆ ಕರೆತರಬೇಕಾಗಿದೆ ಅಲ್ಲದೆ ಕೆ ಕೆಕೆಆರ್ ಭಾಗವಾಗಿದ್ದ ಕೋಚ್ ಕಪೂತ್ ಗಂಭೀರ್ಗೂ ಕೂಡ ರಾಹುಲ್ಗಿಂತ ಶ್ರೇಯಸ್ ಅಯ್ಯರ್ ಮೇಲೆಯೇ ಇಂಟ್ರೆಸ್ಟ್ ಜಾಸ್ತಿ ಹೀಗಾಗಿ ರಾಹುಲ್ ವಿಚಾರದಲ್ಲಿ ಇಬ್ರು ಕೂಡ ಗೇಮ್ ಆಡ್ತಿದ್ದಾರೆ ಅನ್ನೋ ಚರ್ಚೆ ಇದೆ ಐದನೇ ಕ್ರಮಾಂಕದಲ್ಲಿ ಜಗತ್ತಿನ ಬೆಸ್ಟ್ ಬ್ಯಾಟರ್ ಕೆ ಎಲ್ ರಾಹುಲ್ ಒಬ್ಬ ಅದ್ಭುತ ಆಟಗಾರ ಅನ್ನೋದರಲ್ಲಿ ಡೌಟೇ ಇಲ್ಲ ಅದರಲ್ಲೂ ಅಂಕಿಅಂಶಗಳ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಕೆ ಎಲ್ ರಾಹುಲ್ ಈಗ ಐದನೇ ಕ್ರಮಾಂಕದಲ್ಲಿ ಜಗತ್ತಿನಲ್ಲೇ ಬೆಸ್ಟ್ ಬ್ಯಾಟರ್ ಜಗತ್ತಿನ ಭಯಾನಕ ಬೋನ್ಸಿ ಪಿಚ್ ದಕ್ಷಿಣ ಆಫ್ರಿಕಾದ ಸೆಂಚುರಿಯನ್ನಲ್ಲಿ ಐದನೇ ಕ್ರಮಾಂಕದಲ್ಲಿ ಆಡಿ ಸೆಂಚುರಿ ಹೊಡೆದಿದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಾಹುಲ್ಗಿರೋ ಸಾಮರ್ಥ್ಯಕ್ಕೆ ಪ್ರತಿಭೆಗೆ ಆಧುನಿಕ ಕ್ರಿಕೆಟ್ನ ದಿಗ್ಗಜರಲ್ಲಿ ಇಷ್ಟೊತ್ತಿಗೆ ಪೀಕ್ನಲ್ಲಿರಬೇಕಿತ್ತು ಆದರೆ ಕೆಲವೊಮ್ಮೆ ಅದೃಷ್ಟ ಕೈಕೊಟ್ರೆ ಮತ್ತೆ ಕೆಲವೊಮ್ಮೆ ಬೀತಿಸಿ ಒಳಗಿನ ರಾಜಕೀಯ ಶಕ್ತಿಗಳು ಅಡ್ಡಗಾಲು ಹಾಕ್ತಾ ಇವೆ ಟೀಮ್ ಇಂಡಿಯಾದಲ್ಲಿ ರಾಹುಲ್ ರನ್ನ ಸರಿಯಾಗಿ ನಡೆಸಿಕೊಳ್ಳಲಾಗ್ತಾ ಇಲ್ಲ ಅಂತ ಸಾವಿರದ ಒಂಬೈನೂರ ಎಂಬತ್ ಮೂರರ ವಿಶ್ವ ಚಾಂಪಿಯನ್ ತಂಡದ ಆಟಗಾರ ಕೃಷ್ಣಮಾಚಾರಿ ಶ್ರೀಕಾಂತ್ ಧ್ವನಿ ಎತ್ತಿದ್ದಾರೆ ಆದರೆ ಈ ಧ್ವನಿ ಯಾರಿಗೆ ತಾನೇ ಕೇಳಿ ಹೇಳಿ ಕಳೆದ ಮಾರ್ಚ್ ತಿಂಗಳಲ್ಲಿ ನಡೆದ ಟೆಸ್ಟ್ ಪಂದ್ಯದಲ್ಲಿ ಕೆ ಎಲ್ ರಾಹುಲ್ ಉತ್ತಮ ಪ್ರದರ್ಶನ ನೀಡಿದರು ಎರಡು ಇನಿಂಗ್ಸ್ಗಳಿಂದ ಕ್ರಮವಾಗಿ ಎಂಬತ್ತಾರು ಮತ್ತು ಇಪ್ಪತ್ತಾರು ರನ್ ಗಳಿಸಿದರು ಗಳಿಸಿದ್ರು ಆದರೆ ಸ್ಥಿರ ಪ್ರದರ್ಶನ ಸಾಧ್ಯ ಆಗ್ತಾ ಇಲ್ಲ ಲಂಕಾ ವಿರುದ್ಧದ ಏಕದಿನ ಸರಣಿಯಲ್ಲೂ ಕೂಡ ಎಡಬಿದ್ದ ಕೆ ಎಲ್ ರಾಹುಲ್ ಈಗ ಬಾಂಗ್ಲಾ ಸರಣಿಯಲ್ಲೂ ಕೂಡ ಫಸ್ಟ್ ನ ಮೊದಲ ಇನ್ನಿಂಗ್ಸ್ನಲ್ಲಿ ಸದ್ದು ಮಾಡಿರಲಿಲ್ಲ ಈಗ ಕಾನ್ಪುರದಲ್ಲಿ ನಡೀತಾ ಇರೋ ಎರಡನೇ ಟೆಸ್ಟ್ ಮ್ಯಾಚ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ ಇಲ್ಲಾದರೂ ಕೂಡ ರಾಹುಲ್ ತನ್ನ ಸಾಮರ್ಥ್ಯವನ್ನು ಪ್ರೂವ್ ಮಾಡಲೇಬೇಕಿದೆ ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಟೆಸ್ಟ್ ತಂಡದಿಂದಲೂ ಕೂಡ ತಮ್ಮ ಸ್ಥಾನವನ್ನು ಕಳ್ಕೊಂಡ್ರೂ ಕೂಡ ಅಚ್ಚರಿ ಪಡಬೇಕಿಲ್ಲ ಯಾಕಂದರೆ ಈಗಾಗಲೇ ರಾಹುಲ್ ಸ್ಥಾನಕ್ಕಾಗಿ ಸರ್ಫ್ರಾಜ್ ಖಾನ್ ಮತ್ತು ಉದ್ರು ಜುರೇಲ್ ಕಾಯ್ತಾ ಇದ್ದಾರೆ ನಮಸ್ಕಾರ